ನನ್ನ ಹೆಸರು ರಾತಪ್ಪ ಉಪ್ಪಣಿಗಿ ನನ್ನ ವಯಸ್ಸು 80 80 ವಯಸ್ಸು ಇದರಿಂದ ಏನು ಬೆನಿಫಿಟ್ ಐತೆ ಪಿತ್ತ ಕೆಮ್ಮ ನೆಗಡಿ ಹಾ ಕಡಿಮೆ ಆಗುತ್ತೆ ಇದು ಹೆಂಗ್ ತಯಾರು ಮಾಡ್ತೀರಿ ನೀವು ಮನೆಯಲ್ಲಿ ನಾವು ಮನೆಗೆ ತಯಾರು ಮಾಡ್ತೀವಿ ಮನೆಯಲ್ಲಿ ಅಲ್ಲ ಸಕ್ಕರೆ ಹಾಕಿ ಮನೆಗೆ ತಯಾರು ಮಾಡ್ತೀವಿ ಹಾ 50 ವರ್ಷ ಆಯ್ತು ನಮ್ಮ ಆರಾತಿ ಇಲ್ಲಿ ವಿಜಯಪ್ರದಾಗಿ ವಿಜಯಪ್ರದಾಗಿ ಎಲ್ಲೆಲ್ಲ ಹೋಗ್ತೀರಿ ನೀವು ಈಗ ಬಿಜಾಪುರ ಇಲ್ಲಿ ಬಜಾರ್ದಾಗ ಎಲ್ಲ ಕಡೆ ತಿರುಗಾಡ್ತೀವ್ರಿ ಎಲ್ಲ ಕಡೆ ಹ್ಞೂ 50 ವರ್ಷ ಆಯ್ತು ರೀ ಈಗ ನನ್ನ ವಯಸ್ಸು 80 ಅಪ್ಪ 50 ವರ್ಷದಿಂದ ಇದು ಮಾರಾಗತ್ತೆ ಮುಂಜಾನೆ ನಡೆದು ಸಾಯಂಕಾಲ ತನಕ ಮಾರ್ತಾರೆ ಎಷ್ಟು ಮಧ್ಯಾಹ್ನದಾಗ ಒಂದು 2 3 ತಾಸು ಬಂದ್ ಮಾಡಿರ್ತೀನಿ ರೀ ಇಲ್ಲ ಎಷ್ಟು ಇನ್ಕಮ್ ಆಗುತ್ತೆ ರೀ ಮುಂಜಾನೆ 10 ತನಕ ರೀ ಅಲ್ಲಿಂದ 4 ತನಕ ಬಂದ ತಯಾರು ಮಾಡ್ಕೋಬೇಕಲ್ರಿ ಮತ್ತೆ ದಿನ ದಿನ ತಯಾರು ಮಾಡ್ತೀನಿ ರೀ ಇಲ್ಲ ರೀ ಇನ್ಕಮ್ ಎಷ್ಟು ಆಗುತ್ತೆ ಒಂದು ಅಂದ್ರೆ ಒಂದು 4-5 ಸಿಗುತ್ತೆ ನೋಡ್ರಿ ಅತಿ ಆಸೆ ಮಾಡಿದ್ರೆ ಉಪಯೋಗ ಇರಂಗಿಲ್ಲ ಮನುಷ್ಯಗ ಆಸೆಗೆ ಮಿತಿನೇ ಇಲ್ಲ ಅದಕ್ಕೆ ಇನ್ನ ಬೇಕೇ 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 ಅಂತದ ಇದ್ದಿದ್ರೊಳಗೆ ತೃಪ್ತಿ ಆಗೋದು ಹೊಟ್ಟೆಗೇನು ಕಡಿಮೆ ಬೀಳಂಗಿಲ್ಲ ಸಾಕು ಮತ್ತೆ ಹೆಚ್ಚಿಗೆ ತೊಗೊಂಡು ಏನು ಮಾಡೋದು ಎಲ್ಲ ಇಲ್ಲೇ ಬಿಟ್ಟೆ ಹೋಗೋದು ಅದು ಈ ಗೋಳ ಗುಮಟ ಈ ಬ್ರಹ್ಮರ್ದ ಕಟ್ಟೋದು ಇಲ್ಲೇ ಬಿಟ್ಟು ಹೋಗ್ಯಾರ ಓಕೆ ಸ್ನೇಹಿತರೆ ಇವತ್ತು ನಾವು ಒಬ್ಬರು ಭಾಳ 50 ವರ್ಷದಿಂದ ಅಯ್ಯೋ ಏನಂದ್ರೆ ಅಲ್ಲೇ ಪಾಕ್ ರೀ ಅಲ್ಲೇ ಪಾಕ್ ಅಂತ ಮಾರ್ಕೊಂತ ಅಜ್ಜರು ವ್ಯವಹಾರ ಮಾಡಕತ್ತಾರೆ ಅವ್ರು ಮಾಡುವಂಥ ವ್ಯವಹಾರ ಚಲೋ ಐತಿ ಮತ್ತು ಇದು ಒಂದು ಸತಿ ತಿನ್ನು ನೋಡ್ರಿ ಯಾಕಂದ್ರೆ ಗಂಟಲಕ್ಕದೇನು ಒಳ್ಳೆಯ ಔಷಧಿ ಐತಿ ಇದು ಔಷಧಿ ಮದ್ದೈತಿ ಆಯುರ್ವೇದ ಔಷಧ ಆಯುರ್ವೇದ ಔಷಧ ಐತಿ ಎಷ್ಟೆಷ್ಟೋ ದವಾಖಾನಿಗೆ ಹೋಗಿ ಎಷ್ಟೆಷ್ಟೋ ರೊಕ್ಕ ಹಾಕ್ತಿರತ್ತೆ ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಖರ್ಚು ಮಾಡಿದ್ರೆ ಏನು ವಜ್ಜಾಗಲ್ಲ ಇಲ್ಲೇ ಶಿವಾಜಿ ಸರ್ಕಲ್ ಸುತ್ತಮುತ್ತ ಮಾರ್ಕೆಟ್ನಾಗ ಸಿಗ್ತಾರೆ ಅಜ್ಜರು ಅವ್ರ ಬಳಿ ತೊಗೋರಿ ಅವ್ರ ಇದರಿಂದ ಅವ್ರಿಗೂ ಒಂದು ಆಸರೆ ಆಕತಿ ನಿಮ್ಮ ಓಕೆ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ